ಆನಿಯನ್, ಉಳ್ಳಾಗಡ್ಡೆ, ಈರುಳ್ಳಿ ಅಂತ ಕರೆಯುವಂತಹ ಇದರಲ್ಲಿ ಯಾವ್ಯಾವ ಅಂಶ ಇರುತ್ತಪ್ಪ ಅಂತಂದರೆ ಪ್ರೋಟೀನ್, ಖನಿಜ, ಕಾರ್ಬೋಹೈಡ್ರೇಟ್, ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣಾಂಶ, ಸತ್ವ ಮತ್ತು ಉಷ್ಣಾಂಶಗಳು ಇರುತ್ತವೆ. ಇದರಲ್ಲಿ ಗಂಧಕ, ಅಲ್ಯೂಮಿನ್, ಸುಣ್ಣ ಮತ್ತು ಹುಳಿ ಅಂಶವಿರುತ್ತದೆ. ಇದರಲ್ಲಿರುವಂತಹ ಔಷಧೀಯ ಗುಣಗಳು ಯಾವ್ಯಾವಪ್ಪ ಅಂತಂದರೆ ಇದು ಶರೀರದಲ್ಲಿ ಕಾಂತಿಯನ್ನು ಉಂಟು ಮಾಡುತ್ತದೆ, ಪಚನ ಕ್ರಿಯೆಯನ್ನು ಉತ್ತಮವಾಗಿಸುತ್ತದೆ, ಪುರುಷತ್ವವನ್ನು ಹೆಚ್ಚಿಸುತ್ತದೆ, ಚರ್ಮದೋಷ ದೂರವಿರಿಸುತ್ತದೆ, ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಮತ್ತು ಕಾಮಾಲೆ ರೋಗಕ್ಕೆ ಇದರನ್ನು ಕಷಾಯವನ್ನು ದಿನಾಲೂ ಮಾಡಿ ಕುಡಿಯುವುದರಿಂದ ಈ ಕಾಮಾಲೆ ರೋಗದಿಂದ ಮುಕ್ತಿ ಹೊಂದಬಹುದು. ನೆಕ್ಸ್ಟು, ಕಫ ಇರುವವರು ಹಸಿ ರಸದ ರೂಪದಲ್ಲಿ ಇದನ್ನು ಸೇವಿಸುವುದರಿಂದ ಕಫದಿಂದ ಮುಕ್ತಿ ಹೊಂದಬಹುದು. ಮೂಲವ್ಯಾಧಿ ಸಮಸ್ಯೆ ಇರುವವರು ಈ ಹಸಿ ಈರುಳ್ಳಿಯನ್ನು, ಹಸಿ ಈರುಳ್ಳಿಯಾದರೂ ಸರಿ ಅಥವಾ ಬೆಂದ ಈರುಳ್ಳಿಯಾದರೂ ಸರಿ, ಅದರ ರಸವನ್ನು ಕಲ್ಲು ಸಕ್ಕರೆ ಸಹಿತ ಕುಡಿಯುವುದರ ಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ಮಲದಿಂದ ಬರುವಂತಹ ರಕ್ತಸ್ರಾವ ನಿಲ್ಲುತ್ತದೆ. ನೆಕ್ಸ್ಟು, ತಲೆ ಕೂದಲು ಕಪ್ಪಾಗಲು ಇದನ್ನು ಬಳಸುತ್ತಾರೆ. ಇದರ ರಸವನ್ನು ತೆಗೆದು ಕೂದಲಿಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗುತ್ತದೆ. ಮತ್ತು ಬೋಳು ತಲೆಯುಳ್ಳವರು ಈ ಉಳ್ಳಾಗಡ್ಡಿ ರಸದೊಂದಿಗೆ ಜೇನುತುಪ್ಪವನ್ನು ಬಳಸಿ ಹಚ್ಚುವುದರಿಂದ ತಲೆಯಲ್ಲಿ ಕೂದಲು ಬರುತ್ತದೆ. ಕಿವಿ ನೋವು ಉಂಟಾದರೆ ಇದರ ರಸವನ್ನು ಸ್ವಲ್ಪ ಬಿಸಿ ಮಾಡಿ 2-3 ಹನಿಗಳಷ್ಟು ಕಿವಿಯಲ್ಲಿ ಹಾಕಿದರೆ ಕಿವಿ ನೋವು ನಿವಾರಣೆಯಾಗುತ್ತದೆ. ಅಜೀರ್ಣತೆ ಸಮಸ್ಯೆ ಇರುವವರು 1 ಚಮಚ ಈರುಳ್ಳಿ ರಸ, ಹಸಿ ಶುಂಠಿ ರಸ 1 ಚಮಚ, ಜೇನುತುಪ್ಪ 2 ಚಮಚ, ಬೆಳ್ಳುಳ್ಳಿ ರಸ 1/2 ಚಮಚ ಬೆರೆಸಿ ಊಟಕ್ಕೆ ಮುಂಚೆ ಸೇವಿಸುವುದರಿಂದ ಅಜೀರ್ಣತೆ ಗುಣವಾಗುತ್ತದೆ. ಇನ್ನು ಸ್ತನವೃದ್ಧಿ, ಊಟದೊಂದಿಗೆ ತಾಜಾ ಹಸಿ ಉಳ್ಳಾಗಡ್ಡೆಯನ್ನು ತಿನ್ನುವುದರಿಂದ ತಾಯಂದಿರಿಗೆ ಎದೆ ಹಾಲು ವೃದ್ಧಿಸುತ್ತದೆ. ನಾಸಿಕ ರಕ್ತಸ್ರಾವ ಅಂದರೆ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಬಿಳಿ ಉಳ್ಳಾಗಡ್ಡೆಯನ್ನು ಮಜ್ಜಿಗೆಯಲ್ಲಿ ತಪ್ಪಲು ಪಲ್ಲದಂತೆ ಮಾಡಿ ಸೇವಿಸುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ. ಇನ್ನು ಸ್ಮರಣ ಶಕ್ತಿಯನ್ನು ವೃದ್ಧಿಸಲು ಈರುಳ್ಳಿಯನ್ನು ಬಳಸುತ್ತಾರೆ. ಇದರೊಂದಿಗೆ ಜೇನು, ಹಸಿ ಶುಂಠಿಯ ರಸವನ್ನು ತೆಗೆದುಕೊಂಡು 1 ಚಮಚ ಆಕಳ ತುಪ್ಪದಲ್ಲಿ ಬೆರೆಸಿ ಸೇವಿಸುವುದರಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಈ ಇಷ್ಟೆಲ್ಲ ಉಪಯೋಗಗಳಿದ್ದರೂ ಈರುಳ್ಳಿಯಲ್ಲಿ ಹಾನಿಕಾರಕ ಅಂಶಗಳಿರುತ್ತವೆ. ಅವುಗಳೇನೆಂದರೆ, ಉಳ್ಳಾಗಡ್ಡಿಯನ್ನು ಅಥವಾ ಈರುಳ್ಳಿಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಉದ್ರೇಚನವಾಗುತ್ತದೆ ಮತ್ತು ಮೆದುಳಿಗೆ ಹಾನಿಕಾರಕ. ರಾತ್ರಿಯ ಭೋಜನದಲ್ಲಿ ಇದರನ್ನು ಉಪಯೋಗವನ್ನು ಮಾಡಬಾರದು. ಅದರಲ್ಲೂ ಮಾಡಿದರೆ ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರಿನ ಜೊತೆ ಸೇವಿಸಬೇಕು. ಇದರ ಅತಿಯಾದ ಬಳಕೆಯಿಂದ ಮೂತ್ರದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣ ಹೆಚ್ಚಾಗುತ್ತದೆ. ಇಷ್ಟು ಇದರ ಉಪಯೋಗ ಮತ್ತು ಅನುಪಯೋಗ ಅಥವಾ ಹಾನಿಕಾರಕ ಅಂಶಗಳು.